ಪ್ರೇಕ್ಷಕರೇ ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ವೀಕ್ಷಕರೇ, ನಕ್ಷತ್ರ ನಾಡಿ ಎನ್ನುವಂತಹ ಹಿಂದೂ ಧರ್ಮದ, ಅದರಲ್ಲೂ ಸನಾತನ ಧರ್ಮದ ಪ್ರಮುಖ ಅಂಶವನ್ನ ಈಗಾಗಲೇ ದೇಶ ಹಾಗೆ ವಿದೇಶಗಳಲ್ಲಿ ಪ್ರಖ್ಯಾತ ಆಗೋ ಹಾಗೆ ಮಾಡಿ 8,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶೇಷ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಒಂದು ಖ್ಯಾತಿಯನ್ನ ಪಡ್ಕೊಂಡಿರುವಂತದ್ದು ಡಾಕ್ಟರ್ ದಿನೇಶ್ ಗುರುಜಿ ಅವರು. ಆ ಕಾರಣದಿಂದಾಗಿ ಅವರಿಗೆ ಜ್ಯೋತಿಷ್ಯ ಜ್ಞಾನ ನಿಧಿ ಎನ್ನುವಂತಹ ಪ್ರಶಸ್ತಿ ಕೂಡ ಲಭ್ಯ ಆಗಿದೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ನರಸಿಂಹ ತವದಾಸೋಹಂ. ಎಸ್, ಇನ್ನು ವೀಕ್ಷಕರೆಲ್ಲರೂ ಕೂಡ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಬೇಕು ಅನ್ನೋಂಥದ್ದೇನಿದೆ ಆ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಅವರವರ ಭಾಗಗಳಿಗೆ ನಕ್ಷತ್ರ ನಾಡಿಯನ್ನ ಹೊತ್ತು ದಿನೇಶ್ ಗುರುಜಿ ಅವರು ಹೋಗ್ತಾ ಇರುವಂಥದ್ದು. ಸೊ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಸ್, 7th ಮಾರ್ಚ್ ನಡೀತಾ ಇರುವಂಥದ್ದು ಕ್ಲಾಸಸ್ ಚಿತ್ರದುರ್ಗದಲ್ಲಿ, ಹಾಗೆ 21st ಮಾರ್ಚ್ ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ, ಹಾಗೆ 4th ಏಪ್ರಿಲ್ ಮೊಟ್ಟ ಮೊದಲ ಬಾರಿಗೆ ಮಡಿಕೇರಿಗೆ ಕ್ಲಾಸಸ್ ಅನ್ನ ಹೊತ್ತು ದಿನೇಶ್ ಗುರುಜಿ ಅವರು ಹೋಗ್ತಾ ಇದ್ದಾರೆ. ಹಾಗೆ 18th ಏಪ್ರಿಲ್ ಹುಬ್ಳಿನಲ್ಲಿ ಕ್ಲಾಸಸ್ ನಡೆಯುತ್ತೆ. ಈ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ ಗಳನ್ನ ನೋಡಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದಾಗಿದೆ. ಸಾಕಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇರ್ತೀವಿ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ, ಜೊತೆಗೆ ಡಾಕ್ಟರ್ ದಿನೇಶ್ ಗುರುಜಿ ಅವರು ಯಾವ ಒಂದು ವಿಷಯದ ಬಗೆಗೆ ಮಂತ್ರವನ್ನ ನೀಡ್ತಾರೆ ಅನ್ನೋಂಥದ್ದು ಕೂಡ ನೀವು ಕುತೂಹಲವಾಗಿ ಕಾಯ್ತಾ ಇರುವಂಥದ್ದು. ಸೊ ಯಾವುದು ಅಂತ ಹೇಳಿದ್ರೆ, ಮನೆಗಳಲ್ಲಿ ಕ್ಲೇಷ, ಕಲಹ ಅನ್ನುವಂಥದ್ದು ನಮ್ಮವರ ನಡುವೆ ನಡೀತಾ ಇರುತ್ತೆ. ಈ ಒಂದು ಕ್ಲೇಶದಿಂದ ಮುಕ್ತಿಯನ್ನ ಪಡ್ಕೊಂಡು ನೆಮ್ಮದಿಯಾದಂತಹ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಶೇಷವಾದಂತಹ ಮಾಹಿತಿ ಅಂತೇಳಿ ಹೇಳ್ಬೋದು. ಹಾಗೆ ನಾವು ಪ್ರತಿ ಸರಿಯೂ ಕೂಡ ಹೇಳ್ತಾ ಇರ್ತೀವಿ. ಜೊತೆಗೆ ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ರೀತಿನಲ್ಲಿ ಕಾಣ್ತಾ ಇರುತ್ತೆ. ಆ ಆರ್ಥಿಕ ಸಮಸ್ಯೆ ಸರಿ ಹೋಗಿದೆ ಅಂತ ಹೇಳಿದ್ರೆ ನೀವು ಯಾವ ರೀತಿನಲ್ಲಿ ಬೇಕಾದ್ರೂ ನೆಮ್ಮದಿಯಾಗಿ ಜೀವನವನ್ನ ನಡೆಸಬಹುದು ಅಂತ ಹೇಳಿ ಎಲ್ಲರೂ ಕೂಡ ನಂಬಿರೋ ಅಂಥದ್ದು. ಸೊ ಹಾಗಾಗಿ ಆ ಸಮಸ್ಯೆ ದೂರ ಆಗ್ಬೇಕು ಅಂತ ಹೇಳಿದ್ರೆ ಗೂಬೆ ಉಂಗುರವನ್ನ ನೀವು ಧರಿಸ್ಬೇಕಾಗುತ್ತೆ. ಆ ಗೂಬೆ ಉಂಗುರ ಎಲ್ಲೂ ಸಿಗೋದಿಲ್ಲ. ಎಸ್, ದಿನೇಶ್ ಗುರುಜಿ ಅವರ ಕಚೇರಿನಲ್ಲೇ ಅದು ಸಿಗುವಂಥದ್ದು. ಹಾಗೆ ಕೈಲಾಶಯಂತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಿಮ್ಮನ್ನ ದೂರ ಇಡುತ್ತೆ. ಆ ಕೈಲಾಶಯಂತ್ರವನ್ನ ಕೂಡ ನೀವು ಪಡ್ಕೊಳ್ಬಹುದು ದಿನೇಶ್ ಗುರುಜಿ ಅವರ ಕಚೇರಿನಲ್ಲಿ. ಹಾಗೆ ಎಲ್ಲ ಒಂದು ಸಮಸ್ಯೆಗಳಿಗೆ ಯಂತ್ರ, ಮಂತ್ರ ಹಾಗೆ ತಂತ್ರದ ಒಂದು ಗ್ರಂಥವನ್ನೇ ದಿನೇಶ್ ಗುರುಜಿ ಅವರು ಬರೆದಿದ್ದಾರೆ. ಆ ಒಂದು ಗ್ರಂಥವನ್ನ ಕೂಡ ನೀವು ದಿನೇಶ್ ಗುರುಜಿ ಅವರ ಕಚೇರಿನಲ್ಲಿ ಪಡ್ಕೊಳ್ಬಹುದಾಗಿದೆ. ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣಂತೆ. ಹಲೋ ಹಲೋ ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮಸ್ತೆ, ನಾನು ಗುರುಜಿ ಅವ್ರ ಸ್ಟೂಡೆಂಟ್. ಹೇಳಿಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಏನಾದ್ರೂ ಮಾತಾಡ್ಬೇಕಿತ್ತಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ವೆರಿ ಗುಡ್. ಸ್ಟೂಡೆಂಟ್ ಅಂತ ಹೇಳಿದಿರಾ, ನಮ್ಗೆ ಕ್ಲಾಸಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ. ಯಾವ ಕ್ಲಾಸ್ ಅಟೆಂಡ್ ಆಗಿದ್ರಿ? ಮೈಸೂರಲ್ಲಿ ಒಂದ್ ವರ್ಷ ಆಯ್ತು. ಓ, ವೆರಿ ಗುಡ್. ಕ್ಲಾಸಸ್ ಎಲ್ಲ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ. ಓಕೆ, ಏನೇನೆಲ್ಲ ಚೇಂಜಸ್ ಆಗಿದೆ ಕ್ಲಾಸಸ್ ಅಟೆಂಡ್ ಆದ ನಂತರ? ತುಂಬಾನೇ ಚೇಂಜಸ್ ಇದೆ, ತುಂಬಾನೇ ಖುಷಿ ಆಗತ್ತೆ ಇವಾಗ. ನಮ್ಮ ಬಗ್ಗೆ ನಾವೇ ತಿಳ್ಕೊಬಹುದು ಎಲ್ಲಾದನ್ನು. ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ನಮ್ ಬಗ್ಗೆ ನಾವೇ ತಿಳ್ಕೊಳ್ಬಹುದು ಅಂತೇಳಿ ಹೇಳಿನೂ ಕೂಡ ನಿಮ್ ಗುರು ಮೇಲೆ ನಂಬಿಕೆ ಇಟ್ಟು ಮತ್ತೆ ಏನೋ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೀರಾ, ಈಗ ಕೇಳಬಹುದು ನೀವು. ಹೇಳಿಮಾ. ಡೇಟ್ ಆಫ್ ಬರ್ತ್ 30/10/1996. ಹುಟ್ಟಿದ ಸಮಯ ಸಂಜೆ 7:20, ಸಂಜೆ 7:20. ಹುಟ್ಟಿದ ಸ್ಥಳ ಹಾಸನ. ಓಕೆ, ಈಗ ಮಾತಾಡಿ ನಿಮ್ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ, ಯಾವ ಲಗ್ನ ನಿಮ್ದು? ನಂದು ಋಷಭ ಲಗ್ನ. ಯಾವ ರಾಶಿ, ನಕ್ಷತ್ರ? ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಓಕೆ, ಯಾವ ದಶಾ ನಡೀತಾ ಇದೆ ಇವಾಗ? ಗುರುದಶ, ಶನಿ ಭಕ್ತಿ ನಡೀತಾ ಇದೆ. ನೋಡಿ, ಇಷ್ಟರ ಮಟ್ಟಿಗೆ ನಾವು ಜ್ಯೋತಿಷ್ಯನ ಅವ್ರ ಕೈಲಿಂದ ಹೇಳಿಸಿ ಆಮೇಲೆ. ವೆರಿ ಗುಡ್. ಅದೇ ನಾನು ಹೇಳೋದು, 4 days ಅಲ್ಲಿ ನಿಮ್ ಲಗ್ನ ಗೊತ್ತಾಗುತ್ತೆ, ನೀವು ಯಾವ ಒಂದು ಕಾಂಬಿನೇಷನ್ ಇದ್ದೀರಾ. ಆದ್ರೆ ಈಗ ಗುರುನೇ ಅದು. ಈಗ ನಮ್ಮ ಗುರುಗಳು ನಾನು ನೋಡೋಷ್ಟು ಅವ್ರಿನ್ನೂ ಅಡ್ವಾನ್ಸ್ ಅಲ್ಲಿ ನೋಡ್ತಾರೆ. सो और शिष्यंद्रिगे ओंद स्वल्प कन्फ्यूजन्स इरुत्ते अदु यावागलू इद्दे इरतक्कंतद्दु सो गुरु शिष्यर परंपरे ಅಂತಂದ್ರೆ ಅದು ಯಾವಾಗಲೂ ಮುಗಿದೋಗದೆ ಇರತಕ್ಕಂತದ್ದು. ಪ್ರಶ್ನೆ ಏನಿತ್ತಮ್ಮ? ಉದ್ಯೋಗದ ಬಗ್ಗೆ ಕೇಳಬೇಕು ಅಂತ. ಗುರುದಶೆ ಶನಿ ಭುಕ್ತಿ ನಡೀತಾ ಇದೆ ಅಲ್ವಾ? ಗುರುದಶೆ ಶನಿ ಭುಕ್ತಿ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 8 ಕಾಂಬಿನೇಷನ್ 5 8 ಕಾಂಬಿನೇಷನ್ ಸ್ವಲ್ಪ ಟಫ್ ಅಂತ ಹೇಳ್ತೀವಿ. 8 ಇದೆ ಗುರುನಲ್ಲಿ ಮತ್ತೆ ಶುಕ್ರನಲ್ಲಿ 5 ಇದೆ. 5 8 ಕಾಂಬಿನೇಷನ್ ನೆಗೆಟಿವ್ ಇರುತ್ತೆ, ಬಟ್ 6 ಇರೋದ್ರಿಂದ ಜಾಬ್ ಇರುತ್ತೆ, ಆಫ್ ಅಂಡ್ ಆನ್ ನೀವು ಕಟ್ ಆಗ್ತಕ್ಕಂತದ್ದು ಅಂತ ಹೇಳ್ತೀವಿ. ಈ ಅವಾಗವಾಗ ಚೇಂಜ್ ಆಫ್ ಜಾಬ್ ಅಂತ ಹೇಳ್ತೀವಲ್ಲ, 5 ಕಾಂಬಿನೇಷನ್ ಬರ್ತಕ್ಕಂಥದ್ದು. ಜಾಬ್ ಸರಿಗೆ ಸಿಗದೆ ಇರತಕ್ಕಂಥದ್ದು ಅಥವಾ ಜಾಬಲ್ಲಿ ಹಿಂಸೆ, ಅಂದರೆ ಒಂದು ರೀತಿ ಒಂಥರ ಪೀಡೆ ಇದ್ದಂಗೆ ಕಾಂಬಿನೇಷನ್ ಬರ್ತಾ ಇದೆ. ಈಗ ನಡೀತಾ ಇರ್ತಕ್ಕಂಥ ಶುಕ್ರನಲ್ಲಿ ಕೂಡ 5 ಕಾಂಬಿನೇಷನ್ ಹೆಚ್ಚಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಸ್ವಲ್ಪ ಹೆಚ್ಚು ಚೇಂಜ್ಗಳೇ ಬರ್ತಾ ಇರುತ್ತೆ 5 ಕಾಂಬಿನೇಷನ್ ಬಂದಾಗ. ಇದು ಸ್ಟೆಬಿಲಿಟಿ ತೊಗೊಂಬರ್ಬೇಕು ಅಂತಂದರೆ 6ನೇ ಮನೆಯ ಒಂದು ಏನಂತಾರೆ ರೆಮಿಡಿ ಮಾಡ್ಕೋಬೇಕು. 6ನೇ ಮನೆ ರೆಮಿಡಿ ಯಾವುದಿದೆ ನಿಮಗೆ? ಬುಧ ಮತ್ತು ಸೂರ್ಯ 6ನೇ ಮನೆ ಕೊಡ್ತಕ್ಕಂಥದ್ದು. ಬುಧ ಮತ್ತು ಸೂರ್ಯ, ಬುಧನಿಗೆ ಏನು ಮಾಡ್ಬೋದು? ಒಂದು ಗ್ರೀನ್ ಕಲರ್ ಕರ್ಚಿಫ್ ಇಟ್ಕೊಳ್ಳಿ. ಸೂರ್ಯನಿಗೆ ಏನು ಮಾಡಬೇಕು? ಚಪಾತಿ ಜಾಸ್ತಿ ತಿನ್ನಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದು ನಮಗೆ ಬೇಕೋ ಅದನ್ನು ನಾವು ಸೇವನೆ ಮಾಡಬೇಕು, ಯಾವುದು ಬೇಡವೋ ಅದನ್ನು ಕಳೆದಾಕೋಬೇಕಂದ್ರೆ ದಾನ ಮಾಡಬೇಕು. ತುಂಬ ಜನ ಯಾವ್ಯಾವುದೋ ಗ್ರಹಕ್ಕೆ ದಾನ ಮಾಡಿಸ್ತಾರೆ. ಈಗ ಬಂದಿರತಕ್ಕಂಥ ಯಾವುದೋ ಒಂದು ಕಷ್ಟ ಬರ್ತಾ ಇರೋದೇ ಬೇರೆ ಯಾವುದೋ ಭುಕ್ತಿ ಅಂತರ್ಭುಕ್ತಿಲಿ ಬರುತ್ತೆ, ಆ ದಶಾಗೆ ದಾನ ಮಾಡಿಸ್ಬಿಡ್ತಾರೆ. ಆ ದಶಾದಲ್ಲಿ 11 ಇದ್ದರೆ ಅದನ್ನೇ ಆಚೆ ಕೊಟ್ಬಿಡ್ತಾರೆ. ಸೊ ವೆರಿ ವೆರಿ ಅಸ್ಟ್ರಾಲಜಿಕಲಿ ಹೇಳ್ಬೇಕು ಅಂತಂದರೆ ಯಾರೋ ಪಕ್ಕದಲ್ಲಿ ಕೂತಿರೋರ ಹತ್ರ, ಮನೆ ಹತ್ರ ಇರೋರ ಹತ್ರ ಹೋಗಿ ಕೇಳ್ಬಿಡ್ತಾರೆ. ದೇ ಆರ್ ನಾಟ್ ವೆಲ್ ವರ್ಸ್ಡ್ ಅಂತ ಹೇಳ್ತೀವಿ, ಆ ರೀತಿ ಹೋಗ್ತಾರೆ. ಮತ್ತು ಜಾಬಲ್ಲಿ ಸ್ಟೆಬಿಲಿಟಿ ಬರಬೇಕು ಅಂತಂದರೆ ಬುಧನ ಉಂಗುರ ಆಗಿರ್ತಕ್ಕಂಥ ಪೆರಿಡಾಟ್ನ ಧರಿಸಿ, ಕೈಲಾಶಂತ್ರ ಹಾಕ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹಾಕ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ, ಇವತ್ತಿಂದನೇ ಚಾಂಟ್ ಮಾಡಿ. ವೆರಿ ಗುಡ್. ಆ ಮಂತ್ರನ ಚಾಂಟ್ ಮಾಡಿ. ಬುಧನ ಒಂದು ಮಂತ್ರ ಮತ್ತು ಸೂರ್ಯನ ಮಂತ್ರ ನಿಮಗೆ ಜಾಬಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ಸರ್ವಿಸ್ ಇಂಡಸ್ಟ್ರಿಲೇ ಇರಬೇಕು ನೀವು, ಸರ್ವಿಸ್ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸೇವೆ ಕೊಡ್ತಕ್ಕಂಥ ಇಂಡಸ್ಟ್ರಿಲೇ ಇರಬೇಕು. ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಸೊಳ್ಳೆದಾಗ್ಲಿ. ಈಗ ನೆಕ್ಸ್ಟ್ ಕಾಲರ್. ಹಲೋ 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 ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಬೇಗ ಮಾತಾಡ್ಬೇಕು. ಮಗಳ ಬಗ್ಗೆ ಮಾತಾಡ್ಬೇಕು ಮೇಡಮ್. ಪ್ರಿಯಾಂಕಾ ಅಂತ ಹೇಳಿ. ಓಕೆ, ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. 28/11/2000. 28/11/2000 ಅಲ್ವಾ? ಹಾ ಮೇಡಮ್. ಬೆಳಿಗ್ಗೆ 7:30. ಹುಟ್ಟಿದ ಸ್ಥಳ ಮೇಡಮ್? ಹುಟ್ಟಿದ ಸ್ಥಳ ಅವಳು ಕರ್ನಾಟಕ ಮೇಡಮ್, ಧಾರವಾಡ ಅಂತ ಹೇಳಿ. ಧಾರವಾಡನಾ? ಓಕೆ. ಸೊ ಪ್ರಶ್ನೆ ಏನಿತ್ತು ಗುರುಜಿ ಹತ್ರ, ಈಗ ನೇರವಾಗಿ ಕೇಳ್ಬಹುದು ನೀವು. ಹಾ ಮೇಡಮ್. ಹಾ ಮೇಡಮ್, ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ ನಮಸ್ತೆ ಗುರುಗಳೇ. ಓಹೋ, ಖುಷಿಯಾಗೋಗ್ಬಿಟ್ಟಿದೆ. ತುಂಬಾ ಖುಷಿಯಾಗಿದೆ ಗುರುಗಳೇ. ಗುರುಗಳೇ, ಅವಳದು ಮುಂದೆ ಮ್ಯಾರೇಜ್ ಲೈಫ್ ಹೇಗಿರುತ್ತೆ, ಆಮೇಲೆ ಅವಳ ಜಾಬ್ ಯಾವಾಗ ಸಿಗುತ್ತೆ, ಅವಳಿಗೆ ತುಂಬಾ ಚಿಂತೆ ಆಗಿದೆ ಗುರುಗಳೇ. ಯಾವ್ದಾದ್ರು ಒಂದು ಕೇಳಿ, ಮ್ಯಾರೇಜ್ ಲೈಫ್ ನೋಡೋಣ ಅಥವಾ ಜಾಬ್ ನೋಡೋಣ, ಯಾವ್ದಾದ್ರು ಒಂದು ಕೇಳಿ. ಅದು ಮಾತ್ರ ನೋಡ್ತೀನಿ ಸಮಯದ ಅಭಾವದಿಂದ ಇಲ್ಲಿ. ನೋಡಿ, ಶುಕ್ರದಶ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ. ಶುಕ್ರದಶ ಶನಿ ಭುಕ್ತಿ ಕಾಂಬಿನೇಷನ್ ಹೇಗಿದೆ ನೋಡೋಣ. ಶುಕ್ರನಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ 1-1. ಸ್ವಲ್ಪ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಪ್ರಾಬ್ಲಮ್. ಇವ್ರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಇವ್ರಿಗೆ ಇಷ್ಟ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಆ ಕಂಪ್ನಿಗೆ ಮಾತ್ರ ಸೆಲೆಕ್ಟಿವ್ ಆಗಿರ್ತಾರೆ. ಶುಕ್ರ ದಶೆಯಲ್ಲಿ ಬರ್ತಕ್ಕಂಥ ಭುಕ್ತಿಗಳಲ್ಲಿ ನಾವೇನು ಮಾಡ್ತೀವಿ, ಅದು ಟ್ರ್ಯಾಕ್ ಅಂತ ಹೇಳ್ತೀವಿ. ಅದು ಶನಿ ನಡೀತಾ ಇದೆ ಆಗಸ್ಟ್ವರೆಗೂ. ಶನಿ ಕಾಂಬಿನೇಷನ್ ಹೇಗಿದೆ? ಶನಿಯ ಕಾಂಬಿನೇಷನಲ್ಲಿ 12 ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ಬರೋದ್ರಿಂದ ಸ್ವಲ್ಪ ದೂರದ ಊರಲ್ಲಿ ಜಾಬ್ನ ಟ್ರೈ ಹೆಚ್ಚಾಗಿ ಮಾಡಬೇಕು. ದೂರದ ಪ್ರದೇಶ ಅಂತಂದರೆ ಬೇರೆ ಒಂದು ಸ್ಟೇಟ್ ಅಂತಾನೆ ಹೇಳ್ಬೋದು. ಏನ್ ಜಾಬ್ ಮಾಡಿದ್ದಾರೆ, ಏನ್ ಓದ್ತಾ ಇದಾರೆ, ಯಾವ್ದು ಓದಿರೋದವರು? ಓಕೆ, ಈಗ ಇರೋದು ಧಾರವಾಡದಲ್ಲೇ ಇದ್ದಾರಾ? ಅವರು ಧಾರವಾಡದಲ್ಲಿ ಕಲಿತಾ ಇದ್ದಾರೆ, ನಾವು ಸಾತಾರದಲ್ಲಿ, ಮಹಾರಾಷ್ಟ್ರ ಅಲ್ಲಿ ಇರೋದು. ಓಕೆ, ನೀವು ಮಹಾರಾಷ್ಟ್ರದಲ್ಲಿ ಇದ್ದೀರಾ, ಅವರು ಧಾರವಾಡದಲ್ಲಿ ಇದ್ದಾರೆ. ಅಂದ್ರೆ ಈಗ ಮಹಾರಾಷ್ಟ್ರ, ಈಗ ಕನ್ಫ್ಯೂಸ್ ಆಯ್ತು ನನಗೆ ಈಗ. ಓಕೆ, ಈಗ ಮಹಾರಾಷ್ಟ್ರದಲ್ಲಿ ಅಲ್ಲಿ ಕೆಲಸ ಹುಡುಕ್ಬೋದಾ? ಮಹಾರಾಷ್ಟ್ರದಲ್ಲಿ ಅಂತ ಎಲ್ಲಿ ಸಿಕ್ಕರು ಸರಿ ಗುರುಗಳೇ, ಕರ್ನಾಟಕದಲ್ಲಿ ಸಿಕ್ಕರೇ ಅಲ್ಲೇ ಜಾಯ್ನ್ ಆಗಬೇಕು. 12ನೇ ಮನೆ ಬಂದಿರೋದ್ರಿಂದ ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ಬೇರೆ ಪ್ರದೇಶದಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಹೈದರಾಬಾದು ಬೇರೆ ಒಂದು ಕಲ್ಚರ್. 12ನೇ ಮನೆ ಏನು ಹೇಳುತ್ತೆ? ಕಲ್ಚರಲ್ ಚೇಂಜಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಜಾತಕದಲ್ಲಿ 12ನೇ ಕಾಂಬಿನೇಷನ್ ಬರುತ್ತೆ, 12ನೇ ಮನೆ ಭುಕ್ತಿಗಳು ಬರುತ್ತೆ ಅಥವಾ ದಶಗಳು ಬರುತ್ತೆ, ಅವಾಗ ನಾವು ಊರು ಬಿಟ್ಟು ಆಚೆ ಹೋಗಬೇಕು, ಊರಿಂದ ಬೇರೆ ಕಡೆ ಹೋಗಬೇಕು, ಕಲ್ಚರಲ್ ಡಿಫ್ರೆನ್ಸ್ ಆಗಬೇಕು. ಸೊ ಅವರು ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲೇ ಹುಟ್ಟಿದ್ದೀರಾ ಅಂತ ಇಲ್ಲಿ ಕೊಟ್ಟಿದ್ದೀರಾ, ಈಗ ಧಾರವಾಡದಲ್ಲೇ ಓದ್ತಾ ಇದ್ದೀರಾ, ನೀವೇನೋ ಮಹಾರಾಷ್ಟ್ರದಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಪ್ರದೇಶದಲ್ಲಿ ಜಾಬ್ ಹುಡುಕಿದ್ರೆ ಅಭಿವೃದ್ಧಿ ಜಾಸ್ತಿ ಕಾಣ್ತಾರೆ, ಭಾಳಷ್ಟು ಹಣನ ಗಳಿಸ್ತಾರೆ, ಒಳ್ಳೆ ಕೀರ್ತಿನ ಪಡಿತಾರೆ. ಜ್ಯೋತಿಷ್ಯದಲ್ಲಿ ಭಾಳ ತಪ್ಪು ಕಲ್ಪನೆಗಳು ತುಂಬ ಇದೆ. 12ನೇ ಅಧಿಪತಿ ದಶ ನಡೆದ್ರೆ ಅಥವಾ 12ರಲ್ಲಿ ಏನಾದ್ರು ಗ್ರಹ ಇದ್ದರೆ, 12ನೇ ವಿಚಾರದಲ್ಲಿ ಏನಾದ್ರು ಬಂತಂದರೆ ವ್ಯಯ ಅಂತಾರೆ. ವ್ಯಯ ಆಗಲ್ಲ. ಆ ರೀತಿ ನಾವು ಬೇರೆ ಊರಲ್ಲಿ ಹೋದರೆ ಅಲ್ಲಿ ಡೆಫಿನೆಟ್ಲಿ ಚೇಂಜ್ ಆಫ್ ಪ್ಲೇಸ್ ಆಗುತ್ತೆ, 12ನೇ ದೂರದ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಮಾಡಬೇಕು. ಹಿಂದಿನ ಕಾಲದಲ್ಲಿ ಸರಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲಿ ಬರೀ ದಂಬಾಚಾರ, ಹಣಕ್ಕೋಸ್ಕರ, ಬರೀ ಪೂಜೆ ಪುನಸ್ಕಾರಕ್ಕೋಸ್ಕರ ಹೇಳ್ತಾರೆ. ಮತ್ತು ಅಲ್ಲಿ ಏನೋ ಬಂದಿರತಕ್ಕಂಥ ಅಲ್ಲೇ ಎಲ್ಲ ವ್ಯಕ್ತಿಗಳಿಗೂ ತೊಂದರೆ ಇದೆ ಅಂಥೇಳಿ ಜ್ಯೋತಿಷಿಗಳಿಗೆಲ್ಲ ಗೊತ್ತಿರುತ್ತೆ. ಬಂದಿದ ತಕ್ಷಣ ಏನೋ ಹೇಳಿಬಿಟ್ರೆ ಅದಕ್ಕೆ ಮ್ಯಾಚ್ ಮಾಡಿಬಿಡ್ತಾರೆ. ಇದರಲ್ಲಿ ಏನೂ ಲೈಸೆನ್ಸಿಂಗ್ ಇಲ್ಲ, ಇದರಲ್ಲಿ ಏನೋ ಒಂದು ಸರ್ಟಿಫಿಕೇಷನ್ ಅನ್ನೋದೇನಿಲ್ಲ ಜ್ಯೋತಿಷ್ಯದಲ್ಲಿ. ದಯಮಾಡಿ ಎಲ್ಲರಿಗೂ ವೀಕ್ಷಕರಿಗೆ ಹೇಳೋದೇನು ಅಂತಂದರೆ, ಯಾರು ಸರಿಯಾಗಿ ಕಲ್ತಿದ್ದಾರೆ, ಒಂದು 20 ಜನ 50 ಜನ ಹತ್ರ ಹೋಗಬೇಕು, ಕಲಿಸ್ಕೊಟ್ರವ್ರ ಹತ್ರ ಹೋಗಬೇಕು. ಒಬ್ಬ ಜ್ಯೋತಿಷಿ ಅಂದರೆ ಅವನು ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರಬೇಕು. ಎಲ್ಲರೂ ವಿದ್ಯೆ ಹೇಳ್ಕೊಡ್ತಾರೆ, ಆ ರೀತಿ ಅಂದ ತಕ್ಷಣ ವಿದ್ಯೆ ಹೇಳ್ಕೊಟ್ಟವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತಲ್ಲ. ಅಲ್ಲೂ ಕೂಡ ಮೋಸ ಮಾಡ್ತಕ್ಕಂಥ ಅನೇಕ ಟೀಚರ್ಸ್ಗಳಿರ್ತಾರೆ, ಹಣಕ್ಕೋಸ್ಕರನೇ ಮಾಡಬೇಕು ಅಂತಿರ್ತಾರೆ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣ ಇರ್ತಕ್ಕಂಥ ಮನುಷ್ಯರಿರ್ತಾರೆ. ಸೊ ಅದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ವೀಕ್ಷಕರಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ ಮೋಸ ಆಗ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. ನಿಮಗೆ ಸರಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ಸರಿಯಾಗಿರ್ತಕ್ಕಂಥ ಪರಿಹಾರ ಸಿಗಬೇಕು ಅಂತಂದರೆ ಪರ್ಫೆಕ್ಟಾಗಿರ್ತಕ್ಕಂಥ ಮನುಷ್ಯ ಹತ್ರ ಹೋದರೆ ಅಲ್ಲಿ ಆ ಸಬ್ಜೆಕ್ಟ್ ಉಳಿಯುತ್ತೆ. ಆ ಸಬ್ಜೆಕ್ಟ್ ಉಳಿದ ಮೇಲೆ ಆ ಸಬ್ಜೆಕ್ಟ್ ಮೇಲೆ ಗೌರವನೂ ಬರುತ್ತೆ, ಹೇಳ್ತಕ್ಕಂಥ ವ್ಯಕ್ತಿ ಮೇಲೆ ಖಂಡಿತ ಗೌರವ ಇದ್ದೇ ಇರ್ತಕ್ಕಂಥದ್ದು. ಜೂನಲ್ಲಿ ಸಿಗುತ್ತಮ್ಮ, ಜೂನಲ್ಲಿ ಸಿಗುತ್ತೆ. ನಾನು ಹೇಳೋದು ಮರ್ತೋಯ್ತು, ಜೂನಲ್ಲಿ ಸಿಗುತ್ತೆ. ಓಕೆ, ಖಂಡಿತ ಬೇರೆ ಊರಲ್ಲಿ ಟ್ರೈ ಮಾಡಿದಷ್ಟು ಈಸಿಯಾಗಿ ಸಿಗುತ್ತೆ. ಈಗ ಧಾರವಾಡದಲ್ಲೇ ಟ್ರೈ ಮಾಡಿದ್ರೆ ಭಾಳ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ, ಕಷ್ಟದಿಂದ ಇದು ಮಾಡಬೇಕು ಅನ್ಸುತ್ತೆ. ಸೊ 6ನೇ ಮನೆಗೆ ಏನು ನೀವು ಒಂದು ಪರಿಹಾರ ಕೊಡ್ತೀನಿ. 6ನೇ ಮನೆ ಗುರು ಆಗಿರೋದ್ರಿಂದ ಮತ್ತು ಶನಿ ಆಗಿರೋದ್ರಿಂದ ಒಂದು ಬಲಗೈ ಉಂಗುರದ ಬೆರಳಿಗೆ ಇಂಡೆಕ್ಸ್ ಫಿಂಗರ್ ಅಂತೀವಿ, ತೋರ್ ಬೆರಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕಿ ಬ್ಲ್ಯಾಕ್ ಕಲರ್ ಕರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ. ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಬ್ಲ್ಯಾಕ್ ಕಲರ್ ಕರ್ಚೀಫ್ ಯಾವಾಗಲೂ ಜೊತೆ ಇರೋಕ್ಕೆ ಹೇಳಿ. ಕೆಲಸದಲ್ಲಿ ಸಕ್ಸಸ್ ನೋಡಿ, ಒಂದರಲ್ಲಿ ಸಕ್ಸಸ್ ಆದರೆ ಇನ್ನೊಂದರಲ್ಲಿ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಮನೇನೂ ಗುಡ್ ಆ್ಯಂಡ್ ಪಾಸಿಟಿವ್ ಇರುತ್ತೆ. ತುಂಬ ಜನ 12ನೇ ಮನೆ ಕೆಟ್ಟದು ಅಂತ ಹೇಳ್ಬಿಡ್ತಾರೆ, ಅಥವಾ ಗ್ರಹ ಯಾವುದೋ ಒಂದು ನೀಚದಲ್ಲಿದ್ದರೆ ಕೆಟ್ಟದು ಅಂತಾರೆ. ಕೆಲವು ಗ್ರಹಗಳು ನೀಚ ಆದ್ರೇ ಒಳ್ಳೆಯದು, ಯಾಕಂದರೆ ಕಲಿಯುಗದಲ್ಲಿ ನೀಚ ಗ್ರಹಗಳು ಭಾಳ ಒಳ್ಳೆಯದು. ಇದು ನಿಮಗೆ ಉಚ್ಚ ಗ್ರಹ ಯಾವತ್ತೂ ಕೂಡ ಒಳ್ಳೇದು ಕೊಡೋದಿಲ್ಲ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜಾತಕ ನೋಡ್ಕೊಂಡ್ಬಿಡ್ತಾರೆ, ನಿಮ್ಮ ಮಗನಿಗೆ ಉಚ್ಚ ಗ್ರಹ ಇದೆ ಅಂತ ಹೇಳ್ಬಿಡ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಉಚ್ಚ ಗ್ರಹಗಳು ನಮಗೆ ಸಾತ್ವಿಕವನ್ನು ತಂದುಕೊಡುತ್ತೆ. ಸಾತ್ವಿಕತೆ ಅಂತಂದರೆ ಈಗ ಯಾವುದಾದ್ರು ಒಂದು ಜಾಬ್ಗೆ ಹೋಗ್ತೀವಿ, ಜಾಬ್ಗೆ ಹೋದಾಗ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತೀವಿ, ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀವಿ, ನಮಗೆ ನಿಮಗೆ ಒಂದು 50,000 ಸಂಬಳ ಕೊಡ್ತೀವಿ ಅಂತಾರೆ. ಸಾತ್ವಿಕತೆ ಇರೋರು, ಸರ್ 50,000 ಅಲ್ಲ, ನನ್ನ ಒಂದು ಜೀವನಕ್ಕೆ ಜಾಸ್ತಿ ಆಯಿತು ಸರ್, ಒಂದು 20,000 ಕೊಡಿ ಸರ್ ಸಾಕು, ಅದು ಸಾತ್ವಿಕತೆ. ಈ ಒಂದು ಭಾವನೆ ಬರ್ತಕ್ಕಂಥದ್ದು ಉಚ್ಚ ಗ್ರಹಗಳು. ನೀಚ ಗ್ರಹಗಳು ಏನು ಮಾಡುತ್ತೆ, ಆಸೆ ಬಯಕೆಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಈಗಿರ್ತಕ್ಕಂಥ ಕಲಿಯುಗದಲ್ಲಿ ನಮಗೆ ಸಂಬಳ ಹೆಚ್ಚು ಬೇಕು, ಸಂಬಳ ಜಾಸ್ತಿ ಬೇಕು, ನನಗೆ ಸಂಬಳ ಕಮ್ಮಿ ಇದೆ, ನೀಚ ಗ್ರಹಗಳು ಮಾತ್ರನೇ ಇದನ್ನು ಕೊಡ್ತಕ್ಕಂಥದ್ದು. ಕಾಲಕ್ಕೆ ಇದು ಒಂದು ಜ್ಯೋತಿಷ್ಯ ಚೇಂಜ್ ಆಗ್ತಾ ಇದೆ. ಹಿಂದಿನ ಕಾಲದ ಜ್ಯೋತಿಷ್ಯಕ್ಕೂ ಈಗೂ ದಯವಿಟ್ಟು ಭಾಳಷ್ಟು ಜನ ತಪ್ಪು ಹೇಳ್ತಾ ಇದ್ದೀರಾ, ತುಂಬಾ ತಪ್ಪು ಹೇಳ್ತಾ ಇದ್ದೀರಾ. ಯಾಕಂದರೆ ಇವಾಗ 8,000 ವಿದ್ಯಾರ್ಥಿಗಳಿಗೆ ಒಂದು 4 ದಿವಸದ ಜ್ಯೋತಿಷ್ಯ ಜೊತೆ 3 ದಿವಸದ್ದು ಹೈಯರ್ ಕ್ಲಾಸು ಮತ್ತು 8 ತಿಂಗಳ ಕಾಲ ಈ ಡಾಕ್ಟ್ರೇಟ್ ಪದವಿಗೆ ನಾವು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ, ಹೇಳ್ತೀನಿ. ಎಸ್, ಉಪಯುಕ್ತವಾದಂತಹ ಮಾಹಿತಿಗಳನ್ನು ಪ್ರತಿ ಸರಿಯೂ ಕೂಡ ಡಾಕ್ಟರ್ ದಿನೇಶ್ ಗುರುಜಿಯವರು ನೀಡ್ತಾ ಇರ್ತಾರೆ. ವೀಕ್ಷಕರೆಲ್ಲರೂ ಕೂಡ ಸಾಕಷ್ಟು ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು ಖುಷಿ ಕೊಡುವಂತಹ ವಿಚಾರ. ಸೊ ಹಾಗಾಗಿ ಅವರು ಕೂಡ ಕ್ಲಾಸಸ್ಸನ್ನು ಅಟೆಂಡ್ ಆಗೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇನ್ನೂ ವಿದ್ಯಾವಂತರಾಗಿರಬಹುದು, ಜೊತೆಗೆ ಸಾಕಷ್ಟು ಜನ ಅಂದ್ಕೊಂಡಿರ್ಬೋದು ನಕ್ಷತ್ರ ನಾಡಿಯನ್ನು ಕಲಿಬೇಕು ಅಂತ ಹೇಳಿದ್ರೆ ಇಂತಿಷ್ಟು ವಿದ್ಯೆಯ ಅವಶ್ಯಕತೆ ಇದೆ, ನಾವು ಡಿಗ್ರಿಯನ್ನು ಪಡ್ಕೊಂಡಿರ್ಬೇಕಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಜನರ ತಪ್ಪು ಕಲ್ಪನೆ. ಅವರಿಗೆ ಸಾಮಾನ್ಯ ಜ್ಞಾನ ಅನ್ನುವಂಥದ್ದಿದ್ರೆ ಸಾಕು, ನಕ್ಷತ್ರ ನಾಡಿಯನ್ನ ಕೇವಲ 4 ದಿನಗಳಲ್ಲಿ ಅವರು ಕಲ್ತ್ಕೊಳ್ಬಹುದಾಗಿದೆ. ಎಸ್, ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಕ್ಲಾಸಸ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ, ಕಾಲರ್ಸ್ಗಳು ಕೇಳ್ತಾ ಇರ್ತಾರೆ, ಪ್ರೋಗ್ರಾಮ್ ಮುಗಿದ ನಂತರವೂ ಕೂಡ ಸಾಕಷ್ಟು ಜನರು ಕೇಳ್ತಾ ಇರೋವಂಥದ್ದು. ಸೊ 7th ಮಾರ್ಚ್ ನಡೀತಾ ಇರುವಂಥದ್ದು ಚಿತ್ರದುರ್ಗದಲ್ಲಿ ಕ್ಲಾಸಸ್, ಹಾಗೆ 21st ಮಾರ್ಚ್ ಬೆಂಗಳೂರಿನಲ್ಲಿ, ಇನ್ನು 4th ಏಪ್ರಿಲ್ ಮಡಿಕೇರಿನಲ್ಲಿ, ಹಾಗೆ 18th ಏಪ್ರಿಲ್ ಹುಬ್ಬಳ್ಳಿನಲ್ಲಿ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಕ್ಲಾಸಸ್ಸನ್ನು ಅಟೆಂಡ್ ಆಗಿ. ಈಗ ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ಪ್ರಶ್ನಶಾಸ್ತ್ರ. ಓಕೆ, 1ರಿಂದ 249 ಒಂದು ನಂಬರ್ ಹೇಳಿ. 5 ಮೇಡಮ್, 5. ಓಕೆ, ಪ್ರಶ್ನೆ ಏನಿತ್ತು ಈಗ ನೇರವಾಗಿ ಕೇಳಿ ಮಾ ಗುರುಜಿ ಹತ್ರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ. ಗುರುಗಳೇ, ನಮ್ಮ ಮನೆಯವ್ರದ್ದು ಪಿತ್ರಾರ್ಜಿತ ಆಸ್ತಿ ಬರ್ಬೇಕಿತ್ತು. ಓಕೆ. ಇಷ್ಟು ದಿವಸ ನಮ್ಮ ತಾತ ಯಜಮಾನ್ರು ಇದ್ರು ಅಂತ 30 ವರ್ಷದಿಂದ ಕೊಟ್ಟೇ ಇಲ್ಲ ನಮ್ಗೆ. ಅದು ಇವಾಗ ಬರುತ್ತಾ ಇಲ್ವೋ? ಈಗ ನಮ್ ಎಲ್ಲ ಹೋಗ್ಬಿಟ್ಟಿದಾರ. ಈಗ ಈಗ ನಾವ್ ತಮ್ಮದಿರೇ ನೋಡ್ಕೊತಿದಾರೆ. ಬರ್ಬೇಕು. ಅದು ಯಾವಾಗ ಬರುತ್ತೆ ಅಂತ ಕೇಳಿದ್ರು. ನೋಡಿ, ಪಿತ್ರಾರ್ಜಿತ ಆಸ್ತಿಗೆ 8ನೇ ಮನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಂಬಿನೇಷನ್ ಅಲ್ಲಿ ನಮಗೆ 8-11 ಕಾಂಬಿನೇಷನ್ ಬರಬೇಕು. 8 and 11 ಕಾಂಬಿನೇಷನ್ ನಿಮಗೆ ಸೂರ್ಯನಲ್ಲಿ 8-11 ಕಾಂಬಿನೇಷನ್ ಬರ್ತಾ ಇದೆ. ಸದ್ಯದಲ್ಲೇ ನೀವು ಪ್ರಯತ್ನ ಪಡಬೇಕು ಅಂತ ಬರ್ತಾ ಇದೆ. 12 ಬರ್ತಾ ಇದೆ. ದಶಾ ಕೇಳಿರೋದ್ರಲ್ಲಿ 12 ಇದೆ. ಪ್ರಯತ್ನ ಹೆಚ್ಚಾಗಿ ಬರಬೇಕು. ಸೊ ಇದನ್ನ ಆಲ್ರೆಡಿ ಅವ್ರು ಇಲ್ಲ ಅಂತ ಹೇಳಿದ್ರೆ ಯಾರು ಇದನ್ನ ಡಿವೈಡ್ ಮಾಡಬೇಕು? ಯಾರ ಹಿರಿಯರು ಇದಾರ? ಏನ್ ಮಾಡ್ಕೋಬೇಕು ಅಂತ ಹೇಳಮ್ಮ. ಅದೇ ಅವ್ರ ಅಣ್ಣ ಇದಾರೆ. ಅವ್ರ ಅಣ್ಣನು ಈಗ ತಮ್ಮರು ಬಳಸ್ತಾರೆ. ನೋಡಿ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರಾಹುನಲ್ಲಿ 8-11 ಬರ್ತಾ ಇರೋದ್ರಿಂದ ಅಲ್ಲಿ ಏನೋ ಒಂದು ಕಪಟತನ, ಅಲ್ಲಿ ಏನೋ ಒಂದು ಆಸ್ತಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಅಲ್ಲಿ ಏನೋ ಬೆಳೆ ಬೆಳೆಯೋದು ಅಥವಾ ಅಲ್ಲಿ ಏನಾದ್ರು ಒಂದು ಬಿಲ್ಡಿಂಗ್ ಇತ್ತು ಅಂದರೆ ಅದರದ್ದು ಬಾಡಿಗೆ ತಿನ್ನೋದು ಭಾಳಷ್ಟು ಜನ ಮಾಡ್ತಾರೆ. ಈ ಆಸ್ತಿ ವಿವಾದದಲ್ಲಿ ಏನಾಗುತ್ತೆ, ಈ ಆಸ್ತಿ ಬೈಫರ್ಕೇಶನ್ ಆಗಿದ್ರೂ ಕೂಡ, ಅಂದರೆ ಕೆಲವ್ರ ಕಡೆ ಆ ಬೈಫರ್ಕೇಶನ್ ಆಗಿರುತ್ತೆ, ಕೆಲವರು ಬೈಫರ್ಕೇಶನ್ ಮಾಡ್ಕೊಂಡಿರಲ್ಲ, ಅವರು ತಮ್ಮೊಂದು ಅಣ್ಣೊಂದು ಇನ್ನೊಬ್ರದ್ದು ಯಾರ್ದು ಇರುತ್ತೆ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಸೊ ಅದು ಜನರಲಿ ಏನಾಗುತ್ತೆ ಅಂತಂದರೆ, ಅವ್ರಿಗೇನೋ ಅವ್ನು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಅಥವಾ ಅವ್ರು ಯಾವುದೋ ಒಂದು ಉದ್ಯೋಗದಲ್ಲಿದ್ದಾನೆ, ಅವ್ನು ಸಂಬಳ ಬರ್ತಾ ಇರುತ್ತೆ, ನಮಗೇನು ಇಲ್ಲ, ನಾವಿಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರು, ನಾವು ಕಮ್ಮಿ, ಸೊ ಅದನ್ನು ಬಳಸ್ಕೊಳ್ಳೋಣ ಅಂತ ತಾಮಸ ಗುಣ ಇರುತ್ತೆ. ಇಲ್ಲಿ ಕಲಿಯುಗದಲ್ಲಿ ಈ ಪಾಪ ಅನ್ನೋದಕ್ಕೆ ಬೆಲೆ ಇಲ್ವೇ ಇಲ್ಲ. ಪಾಪ ಅನ್ನೋದು ಅಂದರೆ ನಿಮ್ಗೆ ಅದೇನೋ ಹೇಳ್ತಾರಲ್ಲ, ಪಾಪ ಅಂದರೆ ಅದೇನೋ ಅವ್ರದ್ದು 6 ತಿಂಗಳು ನಮ್ದೇನೋ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪಾಪ ಕಲಿಯುಗದಲ್ಲಿ ದಯವಿಟ್ಟು ಯಾರು ಕೂಡ ಪಾಪವನ್ನು ಅಂತ ಹೇಳಲೇಬೇಡಿ. ಯಾಕಂದರೆ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಆಹಾರ ಸಿಗ್ತಕ್ಕಂಥದ್ದು, ಬಟ್ಟೆ ಸಿಗ್ತಕ್ಕಂಥದ್ದು ಖಂಡಿತ ಇದೆ. ಹಸಿದವ್ರಿಗೆ ಊಟ ಹಾಕ್ಬೇಕು, ಹಸಿದವ್ರಿಗೆ ಊಟ ಹಾಕ್ಬೇಕು ಅಂತ ಹೇಳ್ತಾರೆ. ಭಾಳ ಹಿಂದೆ ನೋಡ್ಕೊಳ್ಳಿ. ಮನೆಗೆ ಇಲ್ಲಿ ಸಿಟಿಲಿರ್ತಕ್ಕಂಥವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. 10 ಗಂಟೆ ಆಯಿತು ಅಂತಂದರೆ ಪಾತ್ರೆ ಇಟ್ಕೊಂಡು ಅಮ್ಮ ತಾಯಿ ಅಂತ ಕೂಗ್ತಾ ಇರೋರು, ಮಿಕ್ಕಿರೋದೆಲ್ಲ ಊಟ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅವ್ರು ಯಾರೂ ಬರ್ತಾಯಿಲ್ಲ. ಅವ್ರಿಗೆ ಏನು ಬೇಕಂದ್ರೆ ಈಗ ನೈಟ್ ಹೊತ್ತು ಯಾರಾದರೂ ಅಮ್ಮ ತಾಯಿ ಅಂತ ಬಂದರೆ ಅಲ್ಲಿ ನಿಂತ್ಕೊಂಡ್ರೆ 10 ರೂಪಾಯಿ ಹಾಕಿ 100 ರೂಪಾಯಿ ಹಾಕಿ ಅನ್ನ ಕೊಟ್ಟರೆ ಅನ್ನ ಬೇಡ ಸ್ವಾಮಿ, ನಾವು ಹೋಟ್ಲಲ್ಲಿ ತಿನ್ನಬೇಕು, ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಬೆಗ್ಗರ್ಸ್ ಕೂಡ ಅಡ್ವಾನ್ಸ್ ಲೆವೆಲಲ್ಲಿ ಹೋಗಿದ್ದಾರೆ. ಸೊ ಕಲಿಯುಗದಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರ, ಈ ಪಾಪ ಪುಣ್ಯ ಅನ್ನೋದಿಲ್ಲ. ಏನಾದ್ರು ಕೊಡಬೇಕು ಅಂತಂದರೆ ನೀವು ದಯಮಾಡಿ ಅದನ್ನು ಒಂದು ಬಡವರು ನೋಡ್ಕೊಂಡು ಹುಡ್ಕೊಂಡು ಹೋಗ್ಕೊಡಿ. ಇಲ್ಲಿ ಏನು ಅಂತಂದರೆ ಬಡವರು ಬಂದು ಕೇಳ್ತಕ್ಕಂಥ ಒಂದು ಕಾಂಬಿನೇಷನ್ನು ಕಲಿಯುಗದಲ್ಲಿ ಬರೋದಿಲ್ಲ. ನಾವು ಹುಡ್ಕೊಂಡು ಹೋಗಬೇಕು. ಅವ್ರು ಬಡವರು ಏನು ಮಾಡ್ತಾರೆ, ಅದು ಏನೋ ಏನು ಸಿಕ್ಕಿದ್ರಲ್ಲಿ ಒಂದು ತೃಪ್ತಿ ಪಟ್ಕೊಂಡಿರ್ತಾರೆ. ಈ ಬಂದು ಬೆಗ್ಗಿಂಗ್ ಅಂತ ಮಾಡ್ತಾರಲ್ಲ ಕಪಟದವರು, ಬೆಗ್ಗಿಂಗ್ ಮಾಡ್ತಾರೆ, ಮತ್ತು ಭಾಳ ನೊಂದ್ಕೊಳ್ತಾರೆ. ಭಾಳಷ್ಟು ಜನ ಮೋಸ ಹೋಗಿದ್ದಾರೆ. ಅಯ್ಯೋ ನಾನು ಕಷ್ಟದಲ್ಲಿದ್ದೀನಿ, ಇವಾಗ ಇದು ಮಾಡ್ಬಿಡ್ತೀನಿ, ಅದು ಮಾಡ್ತೀನಿ, ಈಗ ದುಡ್ಡು ಕೊಟ್ಬಿಡ್ತೀನಿ ಅಂತಾರೆ. ಕೊಡೋವರೆಗೂ ಅವರು ನಿಮ್ಮ ಕಾಲಲ್ಲಿ ಕೂತು ಕಾಲ ಹತ್ರ ಬಿದ್ದಿರ್ತಾರೆ. ನಿಮ್ಮನ್ನು ಒಳ್ಳೆ ದೇವ್ರ ಥರ ನೋಡ್ತಾರೆ ಕೊಡೋವರೆಗೂ. ಕೊಟ್ಟ ಆದಮೇಲೆ ನೀವು ಈಸ್ಕೊಳಕ್ಕೆ ಹೋಗಿ ನೀವು ಕಾಲಲ್ಲಿ ಬಿದ್ದು ಅವ್ರ ಕಾಲ ಪಾದ ನೀರು ತೊಳೆದು ಕುಡಿದ್ರೂ ಕೂಡ ಅವ್ರಿಗೆ ಡೆಫಿನೆಟ್ಲಿ ನಿಮ್ಮ ದುಡ್ಡು ವಾಪಸ್ ಕೊಡೋಲ್ಲ. ಕಲಿಯುಗದಲ್ಲಿ ಕೊಡಬೇಕಾದ್ರೆ 100 ಸತಿ ಯೋಚನೆ ಮಾಡಿ. ಎಸ್ಪೆಷಲಿ ಲೇಡೀಸು, ಇನ್ನೊಬ್ಬರು ಲೇಡೀಸ್ ಸಹಾಯ ಮಾಡೋಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟು 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 ಅವ್ರಿಗೆ ಗಂಡಂಗೆ ಗೊತ್ತಿಲ್ಲದೆ ಎಲ್ಲ ವಿಚಾರದಲ್ಲೂ ಮುಚ್ಚಿಟ್ಟು ಹಾಳಾಗೋಗಿರೋದು ಪ್ರಸಂಗ ಭಾಳಷ್ಟಿದೆ. ನಂಬಬೇಡಿ. ಕೊಡಬೇಕು ಅಂತಂದರೆ ನೀವು ಅದು ಕಳ್ಕೊಂಡ್ರೂ ಪರವಾಗಿಲ್ಲ, ಅಷ್ಟು ಮಾತ್ರ ಕೊಡಿ. ಮತ್ತು ಇನ್ನೊಂದು ವಿಚಾರ, ಇದನ್ನ ಕೊಡಿಸೋ ವಿಚಾರಗಳು ಮಾಡೋಕ್ಕೆ ಹೋಗ್ಬೇಡಿ. ಕೊಡಿಸೋ ವಿಚಾರ ಅಂತಂದರೆ ಈ ಇನ್ನೊಬ್ಬರ ಕಡೆಯಿಂದ ದುಡ್ಡು ಕೊಡಿಸೋದು, ಅದ್ರ ಬಗ್ಗೆ ಮಾತಾಡೋಣ. ಎಸ್, ಖಂಡಿತವಾಗ್ಲೂ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಕ್ಲೇಶ ಅನ್ನುವಂಥದ್ದು ಅವರವರ ಸಂಬಂಧಿಕರ ಜೊತೆಗೆ ಮನೆಯಲ್ಲಿ ಎಲ್ಲರ ನಡುವೆ ನಡೀತಾ ಇರುತ್ತೆ. ಆ ಒಂದು ಕ್ಲೇಶ, ಕಲಹ ಅನ್ನುವಂಥದ್ದನ್ನ ದೂರ ಮಾಡ್ಕೊಳ್ಬೇಕು, ಜೊತೆಗೆ ನೆಮ್ಮದಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಬನ್ನಿ ಕೇಳೋಣ ಗುರುಜಿ ಅವ್ರನ್ನ. ಗುರುಜಿ, ಖಂಡಿತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಕ್ಲೇಶ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ದುಡ್ಡು ಕೊಡಿಸೋ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ ಲೈಫಲ್ಲಿ. ದುಡ್ಡು ನಾವು ಕೊಡಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಕೊಡಿ, ಇನ್ನೊಬ್ಬರಿಗೆ ದುಡ್ಡು ಕೊಡ್ಸೋಕೆ ಹೋಗ್ಬಿಡಿ. ಯಾಕಂದರೆ ಇನ್ನೊಬ್ಬರಿಗೆ ದುಡ್ಡು ಕೊಡಿಸೋದು ಅಂತಂದರೆ ನಿಮ್ಮಲ್ಲಿ 8ನೇ ಮನೆ ನಡೀತಾ ಇದೆ ಅಂತ ಅರ್ಥ. ಯಾವಾಗ 8ನೇ ಮನೆ ನಡೆಯುತ್ತೋ, 8ನೇ ಮನೆ ನಡೆಯುತ್ತೋ ಆವಾಗ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಾ ಅಂತ ಅರ್ಥ. ದಯಮಾಡಿ ಯಾರಿಂದ ಯಾರಿಗೂ ದುಡ್ಡು ಕೊಡೋದು, ಈ ಬಡ್ಡಿ ವ್ಯವಹಾರ ಮಾಡೋಕ್ಕೆ ಹೋಗ್ತೀರಾ. ಯಾರೋ ಒಬ್ಬರು ಬಡ್ಡಿಯವ್ರು ಸಿಕ್ಕಿರ್ತಾರೆ, ಇನ್ನೊಬ್ರು ಯಾರೋ ಸಿಕ್ಕಿರ್ತಾರೆ, ಅವ್ರು ಕಷ್ಟ ಅಂತಿರುತ್ತೆ, ಅವ್ರಿಗವ್ರು ತೋರಿಸ್ತಾರೆ. ಈಗ ಕೊಡ್ತಕ್ಕಂಥವ್ರು ನಿಮ್ಮನ್ನು ಶ್ಯೂರಿಟಿ ಮಾಡ್ಕೋತಾರೆ, ನಿಮ್ಮ ಹತ್ರ ಚೆಕ್ ಇಸ್ಕೊಳ್ತಾರೆ, ಆಮೇಲೆ ಅವ್ರು ಕೊಡೋದಿಲ್ಲ. ದಯಮಾಡಿ ಕೇರ್ಫುಲ್ ಆಗಿರಿ. ಕಲಿಯುಗ ಅಷ್ಟು ವರ್ಸ್ಟ್ ಇನ್ಯಾವುದೂ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕಳ್ಳರಿದ್ದಾರೆ. ಜ್ಯೋತಿಷ್ಯದ ಕ್ಷೇತ್ರದಲ್ಲಿ 95% ಕಳ್ಳರು, ಬರ್ಕೊಡ್ತಾ ಇದ್ದೀನಿ, 95% ಕಳ್ಳರಿದ್ದಾರೆ. ಭಾಳ ಕೇರ್ಫುಲ್ ಆಗಿರಿ. ಅದಿರಲಿ, ನಮ್ಮ ಸೈಡ್ ಇರಲಿ, ಅದು ನಾವು ಕಳ್ಳರು, ನಾವೆಲ್ಲ ಈ ಕಡೆ ಸೈಡ್ ಇರೋಣ. ಬಟ್ ಆದರೆ ನಿಮ್ಮ ವ್ಯವಹಾರದಲ್ಲಿ ನೋಡಿ, ಜ್ಯೋತಿಷ್ಗೆ ಯಾವಾಗಲೂ ಒಂದ್ಸತಿ ಬರ್ತೀರಾ, ಮೋಸ ಹೋಗ್ತೀರಾ, ಆಮೇಲೆ ಓಟ ಹೋಗ್ತೀರಾ, ಅದು ಬೇರೆ. ಬಟ್ ಪ್ರತಿನಿತ್ಯ ಮೋಸ ಹೋಗ್ತಕ್ಕಂಥ ನಿಮ್ಮ ಜೀವನದಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಯಾಕಂದರೆ ನೀವು ಇನ್ನೊಬ್ಬರಿಗೋಸ್ಕರ, ನೀವು ಸಾತ್ವಿಕತೆ ಇದ್ದರೆ ಏನು ಬೇಕಾದ್ರೂ ಮಾಡಿ, ಎಲ್ಲರೂ ಕೊಡಿ, ದಾನ ಮಾಡಿ, ಯಾರಿಗೆ ಯಾರು ಬೇಕಾದ್ರೂ ಕೊಡಿ. ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಕೊಟ್ಕೊಳ್ಳಿ, ಅವರು ಏನಾರು ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ಮಾರ್ಬಿಟ್ಟು ಕೊಡಿ, ಇಲ್ಲಾಂದ್ರೆ ನಿಮ್ಮ ಮದುವೆ ಮಾಡಿಕೊಡಿ. ನೀವು ಆ ಥರ ಸಾತ್ವಿಕ ಇದ್ದರೆ ಎಲ್ಲ ಮಾಡಿ. ನಿಮಗೆ ಆ ಥರ ಸಾತ್ವಿಕತೆ ಬುದ್ಧಿ ಇಲ್ಲ ಅಂತಂದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಅಂದರೆ ಈ ಕಲಿಯುಗದಲ್ಲಿ ಏನು ಹೇಳಿದ್ದಾನೆ ಅಂತಂದರೆ, ಅವರವರ ಕರ್ಮ ಅವರವರೇ ತಿನ್ನಬೇಕು ಅಂತ ಹೇಳಿ, ಎಲ್ಲ ವಿಚಾರದವರು ಅವರವರೇ ತಿನ್ನಬೇಕು ಅಂತ ಹೇಳಿ. ಕ್ಲೇಷ ಮನೇಲಿ ಭಾಳಷ್ಟು ಕ್ಲೇಷಗಳಾಗ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಇರ್ತೀವಿ. ಈ ಕ್ಲೇಷ ಆಗ್ತಕ್ಕಂಥ ಕಾರಣನೇ ಈ 6ನೇ ಮನೆ. 6ನೇ ಮನೆ ಈಗೋನ ತರುತ್ತೆ. ಈಗೋ ಅಂದರೆ ಅಹಂನ ತರ್ತಕ್ಕಂಥದ್ದು. ನಾನು ಅಡುಗೆ ಮಾಡ್ತೀನಿ, ನಾನು ಅಡುಗೆ ಮಾಡಿಕೊಟ್ರೇ ಇವ್ರು ಕೆಲಸಕ್ಕೆ ಹೋಗೋದು ಅಂತ. ಆ ಕೆಲಸಕ್ಕೆ ಹೋಗೋರು ನಾನು ದುಡ್ಡು ತಂದು ಹಾಕಿದ್ರೆ ನೀವು ಅಡುಗೆ ಮಾಡ್ತಕ್ಕಂಥದ್ದು. ಇನ್ನೊಬ್ರು ಹೇಳ್ತಾರೆ ನಾವು ಓದಿ ನಿಮ್ಮಿಬ್ಬರನ್ನ ಸಾಕಿದ್ರೇ ನೀವು ಇರ್ತಕ್ಕಂಥದ್ದು ಅಂಥೇಳಿ. ಅಲ್ಲಲ್ಲೇ ಟ್ರಯಾಂಗ್ಯುಲರ್ ವಾರು ಪ್ರತಿಯೊಬ್ಬರು ಮನೆಯಲ್ಲೂ ನಡೀತಾ ಇರುತ್ತೆ. ಅಲ್ಲಿ ಅತ್ತೆ ಕೂತಿರ್ತಾರೋ ಅಥವಾ ತಾಯಿ ಕೂತಿರ್ತಾರೆ, ಅಲ್ಲಿ ವಯಸ್ಸಾಗಿ ಕೂತಿರ್ತಾರೆ, ಅವ್ರೂರು ರೇಗ್ತಾ ಇರ್ತಾರೆ, ನಾನು ಮಾಡಿದ್ದಕ್ಕೆ ಮನೆ ನೀವೆಲ್ಲ ಬದುಕ್ತಾ ಇರೋದು ಅಂತ ಹೇಳ್ತಾರೆ, ನನ್ನ ಗಂಡ ಮಾಡೋದಕ್ಕೆ ಇದೆಲ್ಲ. ಪ್ರತಿ ಒಂದು ಲೆವೆಲಲ್ಲೂ ಅವ್ರವ್ರ ಆ್ಯಂಗಲಲ್ಲಿ ಅವರು ಕ್ಲೇಷನ ತಂದಿರ್ತಾ ಇರ್ತಾರೆ. ಇದಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಪರಿಹಾರ ಇದೆ. ಪ್ರಮುಖವಾಗಿರ್ತಕ್ಕಂಥ ಪರಿಹಾರ, ನಾವು ಡಸ್ಟಿಂಗ್ ಮಾಡ್ತೀವಿ, ಮನೇನ ಕ್ಲೀನ್ ಮಾಡ್ತೀವಿ, ಎಲ್ಲ ಪದಾರ್ಥಗಳನ್ನೂ ಒರೆಸ್ತೀವಿ, ಯಾವುದೋ ಒಂದು ವಾರ ಇಟ್ಕೊಂಡ್ಬಿಡ್ತೀವಿ. ಒಂದು ಮಂಗಳವಾರ ಒರೆಸ್ಕೊಳ್ಳೋಣ ಎಲ್ಲ ನೀಟಾಗಿ, ಅಥವಾ ಗುರುವಾರ ಒರೆಸ್ಕೊಳ್ಳೋಣ. ಕಸ ಗುಡಿಸೋದು ಮತ್ತು ಒರೆಸೋದು ಅದು ದಯವಿಟ್ಟು ಎಲ್ಲರೂ ಮಾಡೇ ಮಾಡ್ತಾರೆ. ಡಸ್ಟಿಂಗ್ ಅಂತ ಒಂದು ಮಾಡ್ತಾರೆ, ಏನೋ ಟಿ ವಿ ಮೇಲೆ ಧೂಳು ಕೂತಿರೋದು ಮತ್ತು ಫ್ರಿಜ್ ಮೇಲೆ ಕೂತಿರೋದು ಎಲ್ಲ ಕ್ಲೀನಿಂಗ್ ಅಂತ ಒಂದು ಮಾಡ್ತಾರೆ. ಯಾರನ್ನೋ ಕರ್ಸ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಈ ಡಸ್ಟಿಂಗ್ ಅಂತ ಮಾಡ್ತಕ್ಕಂಥದ್ದು ಅಮಾವಾಸ್ಯ ದಿವಸ ಮಾಡಿದ್ರೆ ಈ ಕ್ಲೇಷಗಳು ನಿವಾರಣೆ ಆಗುತ್ತೆ. ಅಮಾವಾಸ್ಯ ದಿವಸನೇ ನೀವು ಪ್ಲಾನಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ, ಕ್ಯಾಲೆಂಡ್ರಲ್ಲಿ ಬರೆದಿಟ್ಕೊಳ್ಳಿ. ಅಮಾವಾಸ್ಯ ಯಾವತ್ತು ಬರುತ್ತೋ ಡಸ್ಟಿಂಗ್ ಡೇ ಅಂತ ಬರೆದಿಟ್ಕೊಳ್ಳಿ. ಡೆಫಿನೆಟ್ಲಿ ಸಾಕಷ್ಟು ಕಲಗಳು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಈ ಉತ್ತರದ ಗೋಡೆಗೆ ಯಾವ್ದಾದ್ರು ಉತ್ತರದ ಗೋಡೆಗೆ ಒಂದು ನೀರು ಬೀಳ್ತಕ್ಕಂಥದ್ದು, ಜಲಪಾತ ಅಂತ ಹೇಳ್ತಾರಲ್ಲ, ಜಲಪಾತದಲ್ಲಿರ್ತಕ್ಕಂಥ ಒಂದು ಚಿತ್ರವನ್ನು, ದೊಡ್ಡ ಚಿತ್ರವನ್ನು ಹಾಕ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಈ ಕ್ಲೇಷ ನಿವಾರಣೆಗೆ ರಾಮಬಾಣ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಅಮಾವಾಸ್ಯ ದಿವಸ ನಾವು ಡಸ್ಟಿಂಗ್ ಮಾಡಬೇಕಾದ್ರೆ ಒಂದು ಮಂತ್ರ, ಸಿಂಪಲ್ ಮಂತ್ರ, ಓಂ ನಮಃ ಶಿವಾಯ ಅಂತ ಯಥೇಚ್ಛವಾಗಿ ಹೇಳ್ತಾ ಇದ್ರೆ ಅಲ್ಲಿ ಶಾಂತಿ ನೆನೆಸುತ್ತೆ. ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಮಾಡಿದಾಗ ಭಾಳಷ್ಟು ಕ್ಲೇಷ ಕಮ್ಮಿ ಆಗುತ್ತೆ. ಮೆಡಿಟೇಷನ್ ಮಾಡಿ, ಮತ್ತು ಕ್ಲಾಸಸ್ ಆ್ಯಸ್ ಯೂಶ್ವಲ್ ಮಾಡ್ತಾ ಇರ್ತೀನಿ, ನಂಬಿ. ಯಾಕಂದರೆ ಬಂದಿರತಕ್ಕಂಥವ್ರು ಎಷ್ಟು ಅನೇಕ ಜನ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ನಿಮ್ಮ ಒಂದು ತೊಂದರೆ ಹೋಗಬೇಕು ಅಂತಂದರೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ, ಎಲ್ಲದಕ್ಕಿಂತ ಮುಂಚೆ ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯ ಕಲಿತ್ರೆ ಕಷ್ಟಗಳು ಹೋಗುತ್ತೆ. ಇದು ಬರೆದಿಟ್ಕೊಂಬಿಡಿ ಒಂದು ಬುಕ್ಕಲ್ಲಿ, ದಯವಿಟ್ಟು ಹೇಳ್ತೀನಿ, ಗೋಡೆ ಮೇಲೆ ಬರೆದಿಟ್ಕೊಳ್ಳಿ. ಯಾಕಂದರೆ ನೀವು ಇನ್ನೊಂದು 6 ತಿಂಗಳಾದ್ಮೇಲೆ ಕಷ್ಟ ಹಾಗೆ ಇದ್ರೆ ಮತ್ತೆ ಆ ಬುಕ್ ತೆಗೆದು ನೋಡಿ. ಜ್ಯೋತಿಷ್ಯ ಕಲಿತ್ರೆ ಕಷ್ಟಗಳು ಹೋಗುತ್ತೆ. ಏನಕ್ಕೆ ಹೋಗುತ್ತೆ ಅಂತಂದರೆ ಅದಕ್ಕೊಂದು ಸೀಕ್ರೆಟ್ ಇದೆ. ಅದು ಕ್ಲಾಸಲ್ಲಿ ನಾನು ಹೇಳ್ತಾ ಇರ್ತೀನಿ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಅಸ್ಟ್ರಾಲಜಿ. ಲರ್ನಿಂಗ್ ಅಸ್ಟ್ರಾಲಜಿ ವಿಲ್ ಆ್ಯಕ್ಚುಲಿ ರಿಮೂವ್ ಆಲ್ ಅವರ್ ಅಬ್ಸ್ಟಕಲ್ಸ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಅಸ್ಟ್ರಾಲಜಿ ಕಲಿತವ್ರಿಗೆ ಸಾಕಷ್ಟು ಕಷ್ಟಗಳು ನಿವಾರಣೆ ಆಗಿರುತ್ತೆ. ಅವ್ರಿಗೆ ಮುಂದೆ ಬರ್ತಕ್ಕಂಥದ್ದು ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದು ಒಂದು ಸೂಕ್ಷ್ಮ. ₹1,000 ಲಕ್ಷಾಂತರ ಬೇರೆ ಬೇರೆದು ಖರ್ಚು ಮಾಡ್ತೀರಾ, ಕಲೀರಿ. ಅರ್ಥ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದನ್ನು ನೀವು ಮುಂದೆ ತಂದ್ಕೊಂಬಂದರೆ ನಿಮ್ಮ ಕಷ್ಟಗಳು ಹಾಗೆ ಇರುತ್ತೆ. ಅದನ್ನು ಸೈಡ್ಗಿಡಿ, ನೋಡೇ ಬಿಡೋಣ ಅಂತ ಬನ್ನಿ, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಚಿತ್ರದುರ್ಗಕ್ಕೆ ಮೊದಲ ಬಾರಿಗೆ ಬರ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ, ಸುತ್ತಮುತ್ತಲಿರ್ತಕ್ಕಂಥವ್ರಿಗೆಲ್ಲರೂ ಯಾರ್ಯಾರು ಸಾಧ್ಯವಾಗುತ್ತೋ ಬಂದು ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ಯು ಲೀಡ್ ಎ ವಂಡರ್ಫುಲ್ ಲೈಫ್ ಅಂತ ನಾನು ಹೇಳ್ತೀನಿ. ವಂಡರ್ಫುಲ್ ಲೈಫ್, ಬೆಸ್ಟ್ ಲೈಫ್, ಬ್ಯೂಟಿಫುಲ್ ಲೈಫ್ ಆ್ಯಂಡ್ ಎ ಪೀಸ್ಫುಲ್ ಲೈಫ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಧನ್ಯವಾದಗಳು ಗುರುಜಿ. ಇವತ್ತು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ, ಒಂದು ಉಪಯುಕ್ತ ಮಾಹಿತಿಯನ್ನು ಕೂಡ ನೀಡಿದ್ದೀರಾ. ಧನ್ಯವಾದ. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕ್ಲಾಸಸ್ಸನ್ನು ಅಟೆಂಡ್ ಆಗಿ, ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.